ನಮ್ಮ ಡಾಲಿ ಧನಂಜಯ್ ಅವರ ಮೋಸ್ಟ್ ಅಪ್ಡೇಟ್ ಸಿನಿಮಾ ಆಗಿರುವ ಕೋಟಿ ಸಿನಿಮಾದ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ. ಈ ಟೀಸರ್ನ ನೋಡಿ ನನಗೇನಿಸ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪರಮ್ ಅವರ ಡೈರೆಕ್ಷನ್ಲ್ಲಿ ಬಂದಿರುವಂತಹ ನಮ್ಮ ಡಾಲಿ ಧನಂಜಯ್ ಅವರ ಕೋಟಿ ಸಿನಿಮಾವನ್ನು ಮೊದಲ ಬಾರಿಗೆ ನಮ್ಮ ಕನ್ನಡ ಸಿನಿಮಾನೂ ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ. ಜಿಯೋ ಸ್ಟುಡಿಯೋದವರು ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಸಿನಿಮಾ ಒಂದು ಡಿಫ್ರೆಂಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಟೀಸರ್ನ ನೋಡ್ತು ಅಂದರೆ ನಮ್ಮ ಡಾಲಿ ಧನಂಜಯ್ ಅವರು ಹಾಗೆ ಇಲ್ಲಿರುವಂತಹ ಕ್ಯಾರೆಕ್ಟರ್ಗಳನ್ನ ನೋಡ್ತು ಅಂದರೆ ಎಲ್ಲೋ ಒಂದು ಕಡೆ ಬಡವ ರಾಸ್ಕಲ್ ಮೂವಿಯ ಕ್ಯಾರೆಕ್ಟರ್ನೇ ನೋಡ್ದಂಗೆ ಅನಿಸ್ತು ಗುರು. ಆಲ್ಮೋಸ್ಟ್ ಆಲ್ ಸಿಮಿಲರ್ ಕ್ಯಾರೆಕ್ಟರ್ಗಳೇ ಅಂತಲೇ ಹೇಳ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಹಾಗೆ ಈ ಟೀಸರ್ನ ನೋಡಿದ್ರೆ ನನಗೇನಿಸುತ್ತಪ್ಪ ಅಂತಂದರೆ ಈ ಟೀಸರಲ್ಲಿ ಅವರ ತಂದೆ ಕ್ಯಾರೆಕ್ಟರ್ ಮಾಡಿರ್ತಾರಲ್ಲ ಅವ್ರಿಗೆ ತುಂಬಾ ಶ್ರೀಮಂತ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ಮಗನ್ನೇ ಕಳ್ತನ ಮಾಡೋ ಅನ್ನುವಂತಹ ಒಂದು ಆಪರ್ಚುನಿಟಿಯನ್ನು ಕೊಡ್ತಾರೆ. ಆವಾಗ ಇವನು ಒಪ್ಕೊಳ್ಳಲ್ಲ ಮೊದಲಿಗೆ, ಆಮೇಲೆ ಕಾರಣಾಂತರಗಳಿಂದ ಅವನು ಒಪ್ಪಿಕೊಂಡು ಅವರು ಗ್ಯಾಂಗ್ ಲೀಡರ್ ಜೊತೆ ಸೇರಿಕೊಂಡಾಗ ಇವನ ಮೇಲೆ 31 ಲಕ್ಷ ಸಾಲವನ್ನು ಒರೆಸ್ತಾರೆ. ಆ ರೀತಿ ಇರ್ಬೋದು ಅನ್ನೋ ನನ್ನ ಅಭಿಪ್ರಾಯ ಮಾತ್ರ ಗುರು. ಅಂದರೆ ಡಿಫ್ರೆಂಟ್ ಲುಕ್ಕಲ್ಲಿ ಮಿಡ್ಲ್ ಕ್ಲಾಸ್ ಬಾಯ್ ಆಗಿ ಡಾಲಿ ಧನಂಜಯ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ನಂಗೆ ಗೊತ್ತಿತ್ತು ಈ ಸಿನಿಮಾ ತೆರೆಯ ಮರೆಯಲ್ಲಿ ಈ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು. ಈ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಗೋರು ಕೂಡ ಈ ಸಿನಿಮಾದಿಂದ ಯಾವುದೇ ಥರದ ಅಪ್ಡೇಟ್ಸೇ ಬಂದಿರಲಿಲ್ಲ ಗುರು. ಸಡನ್ ಆಗಿ ಟೀಸರ್ನ ಅನೌನ್ಸ್ಮೆಂಟನ್ನು ಮಾಡಿ 14 ಜುಲೈಗೆ ಈ ಸಿನಿಮಾ ಬರ್ತಾ ಇದೆ ಅಂತ ಡೈರೆಕ್ಟ್ ಶಾಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಡಾಲಿ ಧನಂಜಯ್ ಅವರ ಅಭಿಮಾನಿಗಳಿಗೆ. ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಮಿಡ್ಲ್ ಕ್ಲಾಸ್ ಬಾಯ್ ಆಗಿರುವಂತಹ ಡಾಲಿ ಧನಂಜಯ್ ಅವರ ಕೋಟಿ ಕ್ಯಾರೆಕ್ಟರ್ನ ಯಾವ ರೀತಿ ಪ್ಲೇ ಮಾಡಿರ್ತಾರೆ ಅದನ್ನು ನಾನು ನೋಡೋಕ್ಕೆ ತುಂಬಾ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀನಿ. ಹಾಗೆ ನಮ್ಮ ಡಾಲಿ ಧನಂಜಯ್ ಅವರ ಮೋಸ್ಟ್ ಅವೇಟೆಡ್ ಸಿನಿಮಾ ಆಗಿರುವಂತಹ ಕೋಟಿ ಸಿನಿಮಾಗೋಸ್ಕರ ಯಾರೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ದಾರೆ ಈ ಕೂಡ ಒಂದು ಕಮೆಂಟನ್ನು ಮಾಡ್ತಾನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.